ನಾನು ಹೇಳಿದ್ದು ತಪ್ಪು ಅಂತ ಸಾಬೀತುಪಡಿಸಿದ್ರೆ ರಾಜಕೀಯ ನಿವೃತ್ತಿ ನನ್ನ ಕೇಳಿಕೆ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ನಾನು ಕೊಟ್ಟಂತಹ ಹೇಳಿಕೆ ತಪ್ಪು ಅಂತ ಸಾಬೀತುಪಡಿಸಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ನನ್ನ ಹೇಳಿಕೆಯನ್ನ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ವಿವಾದ ಆಗುವಂತದ್ದೇನಿದೆ ಅದರಲ್ಲಿ ಡಿಕ್ಷನರಿಯಲ್ಲಿ ಇದ್ದದ್ದನ್ನ ಹೇಳಿದಿನಿ ಬಹಳಷ್ಟು ಪುಸ್ತಕಗಳಲ್ಲಿ ಹಿಂದೂ ಪದದ ಅರ್ಥವನ್ನ ವಿವರಿಸಲಾಗಿದೆ ಪುಸ್ತಕ ಓದಿ ಪರ್ಷಿಯನ್ ಶಬ್ದ ಅಂತ ಹೇಳಿದಿನಿ ಹೇಳಿಕೆಯನ್ನ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು ಆ ಹೇಳಿಕೆಯ ಬಗ್ಗೆ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ನಾನು ಹೇಳಿದ್ದು ತಪ್ಪು ಅಂತ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿದ್ದಾರೆ ಪರ್ಷಿಯನ್ ಭಾಷೆಯಿಂದ ಬಂದಿದ್ದು ಅದರ ಅರ್ಥ ಅಶ್ಲೀಲ ಇದೆ ಎಂಬ ಸತೀಶ್ ಜಾರಕಿಹೊಳಿ ಅವರ ಭಾಷಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿರುವಂತದ್ದು ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಖುದ್ದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಅವರ ಬನ್ನಿ ಅವರ ಜೊತೆ ಮಾತಾಡೋಣ ಸರಿ ಹಿಂದೂ ಪದ ಅಶ್ಲೀಲ ಇದೆ ಎಂಬುದು ಒಂದು ದೊಡ್ಡ ವಿವಾದ ಆಗ್ತಾ ಇದೆ ದೊಡ್ಡ ಚರ್ಚೆ ಆಗ್ತಾ ಇದೆ ಏನು ಹೇಳ್ತೀರಿ ಅಲ್ಲ ವಿವಾದ ಆಗುವಂತ ಪ್ರಶ್ನೆ ಇಲ್ಲ ಅದೇ ನಾನು ನನ್ನ ಸ್ವಂತ ಹೇಳಿಕೆಯಿಂದ ಅಥವಾ ನಾನು ಹೇಳಿದ್ದಲ್ಲ ಅದು ಡಿಕ್ಷನರಿಯಲ್ಲಿ ಇದೆ ಇದೆ ಡಿಕ್ಷನರಿಯಲ್ಲಿ ಕೊಡ್ತೀನಿ ನಿಮಗೆ ಡಿಕ್ಷನರಿಯಲ್ಲಿ ಇದೆ ಮತ್ತು ಬಹಳಷ್ಟು ಜನ ಪುಸ್ತಕಗಳಲ್ಲಿ ಕೂಡ ಅದನ್ನು ರೆಫರ್ ಮಾಡಿದ್ದಾರೆ ಅದರ ಮೀನಿಂಗ್ ಏನು ಹಿಂದೂ ಪದದ ಮೀನಿಂಗ್ ಅಂತ ಹೇಳಿದ್ದಾರೆ ಸೊ ಮತ್ತು ಅದು ಪರ್ಷಿಯನ್ ಶಬ್ದ ಅಂತ ನಾನು ಹೇಳಿದ್ದು ಅದು ಪುಸ್ತಕ ನೋಡಿ ಹೇಳಿದ್ದು ನಾನು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ಹೇಳಿದ್ದೀನಿ ಹೊರತಾಗಿ ಇದು ಹಾಗೆ ಹೀಗೆ ಅಂತ ಹೇಳಿಲ್ಲ ಈ ಶಬ್ದಗಳು ಹೆಂಗೆ ಬಂದಿವೆ ಇದಕ್ಕೆ ಈ ಮೀನಿಂಗನ್ನು ಕೆಟ್ಟ ಮೀನಿಂಗನ್ನು ಯಾರು ಕೊಟ್ಟರು ಎಲ್ಲಿ ಕೊಟ್ಟರು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ಅಷ್ಟು ಹೇಳಿದ್ದೀನಿ ಹೊರತಾಗಿ ಅದನ್ನು ತಿರುಚಿ ಮರಚಿ ಹೇಳುವಂಥ ಪ್ರಯತ್ನ ನಡೀತಾ ಇದೆ ಸೊ ಇದಾಗಬಾರ್ದು ಇದು ಈಗ ನಿಮ್ಮ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಸ್ವಪಕ್ಷದಲ್ಲಿಯೇ ವಿರೋಧ ವ್ಯಕ್ತ ಆಗ್ತಾ ಇದೆ ಇಲ್ಲ ನಮ್ಮ ಪಕ್ಷದಲ್ಲಿ ಏನು ವಿರೋಧ ಆಗುವಂಥ ಪ್ರಶ್ನೆ ಇಲ್ಲ ಸೂರ್ಜೆವಾಲ ಅವರು ಹೇಳಿದ್ರೆ ಅವರು ಆ್ಯಸ್ ಎ ನ್ಯಾಷನಲ್ ಹಿಂದೂ ಪದ ಬರೋದ್ರಿಂದ ಅದು ತರಾತುರಿಯಲ್ಲಿ ಎಲ್ಲರೂ ನೋಡಿದ್ದಾರೆ ಹಿಂದೂ ಪದಕ್ಕೆ ಅವಮಾನ ಆಗುವ ಅನ್ನೋ ರೀತಿಯಲ್ಲಿ ಮೀಡಿಯಾಗಳಲ್ಲಿ ಬಂದಿದೆ ಅದು ಅವ್ರ ತಪ್ಪಲ್ಲ ಅದು ಸೊ ನೋಡಬೇಕಲ್ಲ ಸೂಕ್ಷ್ಮವಾಗಿ ಎಲ್ಲರೂ ನೋಡಬೇಕು ಎಲ್ಲರದ್ದು ಡ್ಯೂಟಿ ಇದೆ ಅವ್ರು ಯಾರು ಕೇಳಿರ್ಬೋದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಆ ರೀತಿ ಹೇಳಿಕೆಯನ್ನು ನಾವು ಎಲ್ಲೂ ಕೂಡ ಕೊಟ್ಟಿಲ್ಲ ಯಾರಿಗೆ ನೋವಾಗುವಂಥದ್ದು ಹರ್ಟ್ ಆಗುವಂಥದ್ದು ಸೊ ನಾನು ಚರ್ಚೆ ಆಗ್ಬೇಕಂತೇಳಿ ಚರ್ಚೆ ಮಾಡುವಂಥದ್ದು ಬಿಟ್ಟು ಇದು ನಮ್ಮ ಮೇಲೆ ಗೋವಿಕರಿಸುವಂಥ ಕೆಲಸ ಆಗ್ತಾ ಇದೆ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕಂತ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೇಳ್ತಾರೆ ನೋಡಿ ನಾವು ಬಸವರಾಜ ಬೊಮ್ಮಾಯಿಗೆ ಸರ್ಕಾರ ಅವ್ರದ್ದಿದೆ ಮನವಿ ಮಾಡ್ತೀವಿ ಒಂದು ಕಮಿಟಿ ನೇಮಿಸಿ ಅದರಲ್ಲಿ ಚರ್ಚೆ ಮಾಡಿ ರಿಪೋರ್ಟ್ ತರಿಸ್ಕೊಳ್ಳಿ ಏನಂತ ಅದು ಯಾರ ಇದು ನಾವು ಹೇಳಿದ ತಪ್ಪ ಏನು ಸತೀಶ್ ಜಾರಕಿಹೊಳಿ ಅವ್ರದ್ದೇ ಸ್ವಂತ ಇದು ವಿಚಾರ ಅಥವಾ ಎಲ್ಲಿಂದ ಹೇಳಿದ್ರ ಈ ಥರ ಮುಂಚೆ ಯಾರು ಹೇಳಿಲ್ವಾ ಹಾಂ ವೈಯಕ್ತಿಕ ನಿಲ್ವ ಎಲ್ಲ ಚರ್ಚೆ ಆಗಬೇಕಲ್ಲ ಈಗ ರಾಜ್ಯ ಈಗ ನಾವು ಅಪಾಲಜಿ ಕೇಳಬೇಕಾದ್ರೆ ಯಾವ ಬೇಸು ಈಗ ಯಾರೋ BJP ಅವ್ರು ಹೇಳೋದು ಕೇಳ್ಬೇಕಾ ಅಥವಾ ಯಾವುದೋ ಒಂದು ಸಂಘಟನೆ ಅವ್ರು ಕೇಳೋದು ಹೇಳಬೇಕಾ ಸೊ ನೀವು ರಿಪೋರ್ಟ್ ತರಿಸಿ ಅದು ಬಂದರೆ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಬರೀ ಅಪಾಲಜಿ ಅಲ್ಲ ಅವ್ರಿಗೇನು ಆಮೇಲೆ ಹೋದ್ಮೇಲೆ ಆಟೋಮೆಟಿಕ್ ಅದು ರಾಜಕೀಯ ನಿವೃತ್ತಿನ ಅಲ್ಲೇನು ಪ್ರಶ್ನೆ ಇಲ್ಲ ಸೊ ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ನಮ್ಗೆ ಸಾಕಷ್ಟು ಕೆಲಸ ಇದೆ MLA ಕೆಲಸ ಮಾಡಬೇಕಂತೇನಿಲ್ಲ ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ ಆದರೆ ಪ್ರೂವ್ ಮಾಡಬೇಕು ಫಸ್ಟು ಅಲ್ಲ ಯಾಕೆ ಚುನಾವಣಾ ಹೊಸ್ತಿಲಲ್ಲಿಯೇ ಈ ರೀತಿ ಹಿಂದೂ ಪದದ ಬಗ್ಗೆ ಒಂದು ವಿವಾದ ಸೃಷ್ಟಿಸಿ ಒಂದು ಬಹು ದೊಡ್ಡ ಸಮುದಾಯದ ಓಟ್ ಕಳೆದುಕೊಳ್ಳುವ ಭೀತಿ ಈಗ ಕಾಂಗ್ರೆಸ್ ನಾಯಕರಿಗಿದೆ ಎಂಬ ಚರ್ಚೆಗಳು ನಡೀತಾ ಇದೆ ಇಲ್ಲ ಆ ರೀತಿ ಯಾವುದೂ ಇಲ್ಲ ಯಾರು ಎಲ್ಲಿದ್ದಾರೋ ಅಲ್ಲೇ ಇರ್ತಾರೆ ಯಾರು ಯಾವ ಪಕ್ಷದಿದ್ದಾರೋ ಅಲ್ಲೇ ಇರ್ತಾರೆ ಈಗ ನಾವು ಹೇಳಿಕೆ ಕೊಟ್ಟ ತಕ್ಷಣ ಏನು ಎಲ್ಲರೂ ಶಿಫ್ಟ್ ಆಗೋಲ್ಲ ನಾವೇನಾರು ಮಾಡ್ತೀವಿ ಅಂದ್ರೆ ಅವ್ರು ಯಾರು ನಮ್ಮ ಕಡೆ ಶಿಫ್ಟ್ ಆಗೋಲ್ಲ ಅದು ನಮ್ಮ ಭ್ರಮೆ ಅಷ್ಟೇ ಓಟ್ ಅಷ್ಟೇ ಇಂಟ್ಯಾಕ್ಟ್ ಆಗಿರ್ತೈತೆ ಅರೆ ಮೊದಲು ಪ್ರೂವ್ ಮಾಡಲಿ ಅವರು ಕೊನೆಯದಾಗಿ ನಿಮ್ಮ ಹೇಳಿಕೆಯನ್ನು ನೀವು ವಾಪಸ್ ಪಡಿತೀರಾ ಅಥವಾ ಏನು ಆಗ್ರಹ ಮಾಡ್ತೀರಾ ನಾವು ವಾಪಸ್ ಪಡಿ ಪ್ರಶ್ನೆ ಅವ್ರು ಪ್ರೂವ್ ಮಾಡಬೇಕು ಸರ್ಕಾರ ಅವ್ರದ್ದು ಇದೆ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ ಬೊಮ್ಮೆ ಅವ್ರು ನಾವು ಹೇಳಿದ ತಪ್ಪು ಇದೆ ಅಂತ ಪ್ರೂವ್ ಮಾಡಬೇಕಲ್ಲ ಸರ್ಕಾರ ಮಾಡಲಿ ಅವ್ರ ಕಡೆ ಏಜೆನ್ಸಿ ಇದೆ ಯಾರಿಗಾರು ನೇಮಿಸಲಿ ಎಸ್ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಪ್ಪಿದೆ ಅಂತಂದರೆ ರಾಜೀನಾಮೆ ಇಲ್ಲಾಂದ್ರೆ ಅವ್ರು ಯಾರು ಸಾರಿ ಕೇಳ್ತಾರೆ ಕೇಳಬೇಕು ಅವರು ಆ ಕಡೆ ಅವರು ಬಹಿರಂಗ ಚರ್ಚೆಗೆ ಸಿದ್ಧ ಇದಿಷ್ಟು KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳುವಂಥ ಮಾತು ತಾವು ಏನು ಹಿಂದೂ ಪದದ ಅರ್ಥದ ಬಗ್ಗೆ ಮಾತನಾಡಿದ್ದೀನಿ ಅದು ತಪ್ಪು ಅನ್ನೋದನ್ನು ಖುದ್ದು CM ಬಸವರಾಜ ಬೊಮ್ಮಾಯಿಯವರೇ ಒಂದು ಕಮಿಟಿ ರಚನೆ ಮಾಡಿ ಅದನ್ನು ಸಾಬೀತುಪಡಿಸಲಿ ಹೀಗೆ ಸಾಬೀತುಪಡಿಸಿದರೆ ನಾನು ಕ್ಷಮೆ ಕೇಳೋದಷ್ಟೇ ಅಲ್ಲ ರಾಜೀನಾಮೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜಕೀಯ ನಿವೃತ್ತಿ ತೆಗೆದುಕೊಂಡು ಸಮಾಜ ಸೇವೆಯನ್ನು ಮುಂದುವರಿಸುವೆ ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಾಂತೇಶ್ ಕುರುಬೇಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.